ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ಮಾಡ ಅವ್ರ ಮಾತು ಕೇಳೋದೇ ಇಲ್ಲ. ಆ ಕಾಂಗ್ರೆಸ್ ಅನ್ನ ಮುಂದುವರ್ಸ್ಕೊಂಡ್ಬಂದು ಇವ್ರು ಹೇಳೋದು ನೋಡ್ಬೇಕು. ಸ್ವಾತಂತ್ರ್ಯ ತಂದವ್ರು ನಾವು ಅಂತ. ಸ್ವಾತಂತ್ರ್ಯ ತಂದಂತರು ಮಹಾತ್ಮ ಗಾಂಧಿ, ಅವ್ರ ಜೊತೆ ಲಕ್ಷಾಂತರ ಜನ. ಇವರು ಇರೋ ನಕಲಿ ಗಾಂಧಿಗಳು ಇವರೆಲ್ಲ. ಇವ್ರ ಮುತ್ತಜ್ಜ ಮೋತಿಲಾಲ್ ಗಾಂಧಿ ಅಂತ ಇದ್ದ, ಮೋತಿಲಾಲ್ ನೆಹರು. ಅವ್ರ ಮಗ ಜವಹರ್ಲಾಲ್ ನೆಹರು ಗಾಂಧಿ ಅಲ್ಲ. ಅದಾದ್ಮೇಲೆ ಶುರುವಾಯ್ತು ನೋಡಪ್ಪ ಇವರು. ಯಾವಾಗ ಗಾಂಧೀಜಿಯವರು ಹೋದ್ರು, ಮಹಾತ್ಮ ಗಾಂಧೀಜಿಯವರು, ಬಹಳ ಜನ ಇವತ್ತು ಅನ್ಕೊಂಡಿರೋದು ಅವ್ರ ವಂಶಸ್ಥರು ಅನ್ಕೊಂಡ್ರು. ಆ ಮಹಾತ್ಮ ಗಾಂಧೀಜಿಯವ್ರಿಗೂ ಈ ನಕಲಿ ಗಾಂಧಿಗಳಿಗೂ ಸಂಬಂಧನೇ ಇಲ್ಲ, ಸಂಬಂಧನೇ ಇಲ್ಲ. ಇವತ್ತು ಉದಾಹರಣೆಗೆ ನನ್ನ ಹೆಂಡತಿ ಅನ್ಕೊಂಡ್ರು, ಏನೇ ಹೆಸರಿದ್ರು ಕೂಡ ಹೆಂಡತಿ ಮುಂದೆ ಗಂಡ ಹೆಸರು ಬರ್ತದೆ. ವಾಣಿಶ್ರೀ ಅಂತ ಐತೆ, ವಾಣಿಶ್ರೀ ವಿಶ್ವನಾಥ್ ಇಡ್ತಾರೆ ತಾನೆ. ಪ್ರಿಯಾಂಕಾ ವಾದ್ರಾ ಅಂತ ಇಟ್ಕೊಬೇಕು ಅವ್ರ ಗಂಡ. ಪ್ರಿಯಾಂಕಾ ಗಾಂಧಿ ಅವ್ರ ಮಕ್ಕಳವಲ್ಲ, ಇವಟವಲ್ಲ, ಅವಕ್ಕೂ ಗಾಂಧಿ ಅಂದ್ರೆ ಅದ್ರ ಅರ್ಥ ಮಾಡ್ಕೊಳ್ರಿ. ಆ ಹೆಸರನ್ನ ಇಟ್ಕೊಂಡು ದೇಶವನ್ನ ನಿರ್ನಾಮ ಮಾಡುವಂತ ಕೆಲಸ ಮಾಡ್ತಾವ್ರೆ. ಬಹಳ ಜನ ಅಮಾಯಕರು ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಪ್ರಿಯಾಂಕಾ ಗಾಂಧಿ ಬಂದ್ರು ಇಂದಿರಾ ಗಾಂಧಿ ತರ ಮೂಗದಂತೆ. ಇಂದಿರಾ ಗಾಂಧಿ ತರ ಮೂಗಿದ್ಬಿಟ್ರೆ ದೇಶ ಉದ್ಧಾರ ಆತದ? ಆತರ ಮೂಗಿದ್ರು ಬಹಳ ಜನಕವೇ ಇಲ್ಲ ಅಂದ್ರೆ ಅವ್ರು ಹೇಳೋದ್ ನೋಡ್ರಿ. ಪ್ರಿಯಾಂಕಾ ಗಾಂಧಿ ಬಂದಾಗ ನರೇಂದ್ರ ಮೋದಿ ಅವ್ರು ಭಯ ಬಿದ್ದೋಗ್ಬಿಟ್ಟವ್ರಂತೆ. ರಾಹುಲ್ ಗಾಂಧಿ ಒಂದೊಂದ್ಸರಿ ಹೇಳ್ತಾರೆ, 56 inches ಇರ್ತಕ್ಕಂತ ನರೇಂದ್ರ ಮೋದಿ ಅವರೇ 5 ನಿಮಿಷ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ರಿ ಅಂತ. ಸಿಕ್ಕದವ್ರಿಗೆಲ್ಲ ಕಣ್ಣು ಹೊಡಿತಾನೆ ನರೇಂದ್ರ ಮೋದಿ ಅವ್ರು, ಇವ್ರ ಕಣ್ಣಲ್ಲಿ ಕಣ್ಣಿಡ್ಬೇಕಂತ. ಇವ್ರು ನೋಡ್ರೆ ಭಯ ಬಿದ್ದೋಗ್ಬಿಡ್ತಾರಂತೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವ್ರ ಗುಂಡಿಗೆ ನಿನ್ಗೆ ಈಗ ಗೊತ್ತಾಗೈತೆ, ಇಡೀ ಪ್ರಪಂಚಕ್ಕೆ ಗೊತ್ತಾಗೈತೆ. ಒಂಥರ ಸಣ್ಣ ಸಣ್ಣದಾಗ ಹೇಳ್ತಾರೆ ಯುವರಾಜ ಅಂತೆ. ಈಗ ನಾವು ಆಲೂಗಡ್ಡೆ ಚಿನ್ನ, ಗೌರಿಬಿಂದರಲ್ಲಿ ಚಿನ್ನ ತೆಗಿತಾರೆ. ಇಲ್ಲಿ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.